ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಚ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಮಗೆ ಸ್ವಾಗತ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಬರ್ತಾಯಿದೆ ಮತ್ತು ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಟೇಟಸನ್ನು ಇನ್ನೂ ಕೂಡ ಶೋ ಮಾಡ್ತಾ ಇಲ್ಲ ಯಾವುದೇ ರೀತಿ ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಂತ ತೋರಿಸ್ತಾ ಇಲ್ಲ ನೋ ಅಂತ ಇದೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನೇಮ್ ವ್ಯಾಲಿಡೇಷನ್ ಅಂಡರ್ ಪ್ರೋಗ್ರೆಸ್ ಅಂತ ಇದೆ ಈ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವು ವಸದ್ಧರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಏನಾದರೂ ಬೇಕು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವೀಡಿಯೋ ಎಷ್ಟೇ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ ನಂತರ ನಾವು ಮೇಯ್ನಾಗಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಯಾವುದೇ ರೀತಿ ತಾಲೂಕು ಆಫೀಸರ್ ವೆರಿಫಿಕೇಷನ್ ಇನ್ನೂ ಕೂಡ ಆಗಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಅವರು ವೆಯ್ಟ್ ಮಾಡಬೇಕಾಗುತ್ತೆ ತಾಲೂಕ್ ಆಫೀಸರ್ ವೆರಿಫಿಕೇಷನ್ ಇನ್ನೂ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಗಿಲ್ಲ ಅವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ ಅವರು ವೆಯ್ಟ್ ಮಾಡಲೇಬೇಕಾಗುತ್ತೆ ಇನ್ನೂ ಕೂಡ ಎಸ್ ಎಸ್ ವಿಗೆ ಇನ್ನೂ ಅಪ್ಲಿಕೇಶನ್ ಆಗೋಕ್ಕೆ ಡೇಟ್ ಕೂಡ ಮೂವತ್ತು ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಹೇಳಿದ್ದಾರೆ ಇನ್ನೂ ಮತ್ತೆ ಎಕ್ಸ್ಟೆಂಡ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಇನ್ನೂ ಕೂಡ ಕಾಲಾವಕಾಶ ಅಥವಾ ಟೈಮ್ ಇದೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಅಪ್ಲಿಕೇಶನನ್ನು ವೆರಿಫೈ ಮಾಡ್ತಾರೆ ಅವರಿಗೆ ಲಕ್ಷಾಂತರ ಅಪ್ಲಿಕೇಶನ್ ಇರ್ತವೆ ಅವರಿಗೆ ಕಾಲಾವಕಾಶ ಕೊಡಬೇಕಾಗುತ್ತೆ ಅವರು ನಿಧಾನಕ್ಕೆ ನಿಮ್ಮ ಅಪ್ಲಿಕೇಶನನ್ನು ವೆರಿಫೈ ಮಾಡ್ತಾರೆ ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ ಜೂನ್ ಹದಿನೈದು ಅಥವಾ ಜೂನ್ ಕೊನೆ ವೀಕ್ವರೆಗೂ ವೇಟ್ ಮಾಡಬೇಕಾಗುತ್ತೆ ಯಾವ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಆಗಿಲ್ಲ ಅವರಿಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಸ್ವಲ್ಪ ಟೆನ್ ಟು ಫಿಫ್ಟೀನ್ ಡೇಸ್ ಅಥವಾ ಒನ್ ಮಂತ್ ಆದರೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನೀವು ಅವಾಗ ಅವಾಗವಾಗ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡ್ರೆ ಎಸ್ ಎಲ್ ಸ್ಟೇಟಸನ್ನು ಚೆಕ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ತಾಲೂಕು ಆಫೀಸರ್ ವೆರಿಫೈ ಆಗಿಲ್ಲ ಅಂತ ಆರಾಮಾಗಿ ವೆರಿಫೈ ಆಗುತ್ತೆ ನಂತರ ಎರಡನೇ ಮಾಹಿತಿ ನೋಡೋದಾದರೆ ಇಲ್ಲಿ ಯಾವ ವಿದ್ಯಾರ್ಥಿ ಗಳಿಗೆ ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಇದೆ ಇಲ್ಲಿ ಈ ವಿದ್ಯಾರ್ಥಿಗೆ ಹಾಸ್ಟೆಲ್ ಬಂದಿದೆ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಇದು ಬಂದ್ಬಿಟ್ಟು ಅಂಡರ್ ಪ್ರೋಗ್ರೆಸ್ ಅಂತ ಇದೆ ಇಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಪುಷ್ಟು ಡಿ ಬಿಟಿ ಎಸ್ ಎಷ್ಟಾಗಿದೆ ಕೆಲವೊಂದು ಬಾರಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಬಿ ಅಪ್ಡೇಟ್ ಇಸ್ ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಇದ್ದರೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅವರು ಚೆಕ್ಔಟ್ ಮಾಡ್ಕೋಬೋದು ನಿಮ್ಮ ಡಿ ಬಿ ಟಿ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಮತ್ತು ಟ್ರಾನ್ಸಾಕ್ಷನ್ ವಿಲ್ ಬಿ ಅಪ್ಡೇಟ್ ಸೂನ್ ಅಂತ ಇದ್ದು ಅಮೌಂಟ್ ಕ್ರೆಡಿಟ್ ಆಗಿರೋದಿಲ್ಲ ಆ ವಿದ್ಯಾರ್ಥಿಗಳು ಬೇರೆ ಆಪ್ಷನ್ ಇಲ್ಲ ಅವರಿಗೆ ವೆಯ್ಟ್ ಮಾಡಬೇಕಾಗುತ್ತೆ ಅವರಿಗೆ ಇಷ್ಟೆಲ್ಲ ಆಗಿದೆ ಅಂದರೆ ಖಂಡಿತ ಅಮೌಂಟ್ ಬಂದೇ ಬರುತ್ತೆ ಸ್ವಲ್ಪ ಕಾಲಾವಕಾಶ ಟೈಮ್ ಕೂಡ ಬೇಕಾಗುತ್ತೆ ಅವರು ಡಿಪಾರ್ಟ್ಮೆಂಟರು ನೋಡ್ಕೊಂಡು ವೆರಿಫೈ ಮಾಡ್ಕೊಂಡು ಮೇಲೆ ಒಂದ್ರ ಮೇಲೆ ಒಂದು ಅಪ್ಲಿಕೇಶನ್ ಇರ್ತವೆ ಬೇಜಾನ್ ಇರ್ತವೆ ಅದನ್ನು ನೀಟಾಗಿ ವೆರಿಫೈ ಮಾಡ್ತಾರೆ ಯಾವ ವಿದ್ಯಾರ್ಥಿಗಳಿಗೆ ಅಂಡರ್ ಪ್ರೋಗ್ರೆಸ್ ಅಂತ ಇದೆ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಟ್ರಾನ್ಸಾಕ್ಷನ್ ಡಿಟೇಲ್ಸ್ ಇಲ್ಲಿ ಅಪ್ಡೇಟ್ ಅಪ್ಡೇಟ್ಸ್ ಅಂತ ಇರುತ್ತೆ ಆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ ಖಂಡಿತ ಅವರಿಗೆ ಅಮೌಂಟ್ ಕೂಡ ಬಂದೇ ಬರ್ತದೆ ಅಂತೇಳಿ ನಾನು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀನಿ ನಂತರ ಇಲ್ಲಿ ಆಗಿ ನೋಡೋದಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ಇಲ್ಲಿ ನೇಮ್ ಇನ್ ನೇಮ್ ಆ್ಯಸ್ ಇನ್ ಆಧಾರ್ ಮ್ಯಾಚ್ ಅಡ್ರೆಸ್ ಏನಾಗಿದೆ ಅಂದರೆ ನೇಮ್ ವ್ಯಾಲಿಡೇಷನ್ ಇಸ್ ಇನ್ ಪ್ರೋಗ್ರೆಸ್ ಅಂತ ಬರ್ತಿದೆ ಇಲ್ಲಿ ಇದನ್ನು ಕೆಲವೊಂದು ವಿದ್ಯಾರ್ಥಿಗಳು ಇಶ್ಯೂ ಮಾಡ್ತಿದ್ದಾರೆ ಇನ್ ಕೇಸ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೇಮ್ ವ್ಯಾಲಿಡ್ ಇನ್ಫಾರ್ಮೇಷನ್ ಇನ್ನೂ ಬಂತಿಲ್ಲ ಅಂದರೆ ನೇಮ್ ವ್ಯಾಲಿಡೇಷನ್ ಇಸ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಅವರು ನಿಮಗೆ ಗೊತ್ತಿರೋ ಹಾಗೆ ಆಧಾರ್ ನಂಬರ್ದು ಮಿಸ್ಟೇಕ್ ಆಗಿರುತ್ತೆ ಅದನ್ನು ಕೂಡ ವೆರಿಫೈ ಮಾಡ್ಕೋಬೇಕಾಗುತ್ತೆ ಅಥವಾ ಆಧಾರ್ ನಂಬರನ್ನು ಕೂಡ ನೀವು ಇನ್ ಕೇಸ್ ಇನಿಷಿಯಲ್ ಮಿಸ್ಟರ್ ಆಗಿದೆ ಅಥವಾ ಆಧಾರ್ ಕಾರ್ಡ್ ಏನೇ ಮಿಸ್ಟೇಕ್ ಆಗಿದೆ ಕೂಡ ನೀವು ಕರೆಕ್ಷನ್ ಮಾಡ್ಕೊಂಡ್ರೆ ನಿಮಗೆ ಆರಾಮಾಗಿ ಬರುತ್ತೆ ಇನ್ ಕೇಸ್ ನೀವು ಕರೆಕ್ಷನ್ ಮಾಡ್ಕೊಂಡು ಆದಮೇಲೆ ನೀವೇ ಆಗುತ್ತೆ ಅಂದರೆ ಅಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್ಗೆ ಹೋಗಿ ಅಲ್ಲಿ ನೋಡ್ಬೋದು ಇಲ್ಲಿ ಯಾವ ಅಪ್ಡೇಟ್ ನೇಮ್ ಆ್ಯಸ್ ಇನ್ ಆಧಾರ್ ಅಪ್ಡೇಟ್ ನೇಮ್ ಆ್ಯಸ್ ಇನ್ ಅಂತ ಆಧಾರ್ ಅಂತ ಇರುತ್ತಲ್ಲ ಆ ಮಾಹಿತಿ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಇನ್ ಕೇಸ್ ನೀವು ಅಪ್ಡೇಟ್ ಮಾಡಿದರೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ನೇಮ್ ಆಝ ಆ ಧಾರಲ್ಲಿ ಹೇಗಿದೆ ಅದೇ ರೀತಿ ನೇಮನ ಇಲ್ಲಿ ಹಾಕೋಕ್ಕಾಗುತ್ತೆ ಅವರು ಮತ್ತೆ ವೆರಿಫೈ ಮಾಡಿ ಅಪ್ಡೇಟ್ ಮಾಡ್ತಾರೆ ಯಾವ ವಿದ್ಯಾರ್ಥಿಗಳಿಗೆ ಆಧಾರದ್ದು ಚೇಂಜಸ್ ಪ್ರಾಬ್ಲಮ್ ಇರುತ್ತೆ ಅವರು ಕರೆಕ್ಷನ್ ಮಾಡಿಸ್ ಮಾಡಿಸಿ ಬಂದು ಬೇಕಾದರೆ ಇಲ್ಲಿ ಏನಾರು ಪ್ರಾಬ್ಲಮ್ ಇದ್ದರೆ ಇಲ್ಲಿ ಅಪ್ಡೇಟ್ ಮಾಡ್ಬೋದು ಅವರು ವೆರಿಫೈ ಮಾಡಿ ಅಪ್ಡೇಟ್ ಮಾಡ್ತಾನೆ ಇನ್ನೂ ಯಾವ ವಿದ್ಯಾರ್ಥಿಗಳಿಗೆ ಇನ್ ಕೇಸ್ ಅಪ್ಡೇಟ್ ಮಾಡಿ ಕೂಡ ಇನ್ನೂ ಕೂಡ ತೋರಿಸ್ತಾ ಇಲ್ಲ ಇನ್ ಕೇಸ್ ನಾವು ಚೇಂಜಸ್ ಕೂಡ ಮಾಡ್ತಿದ್ದೀವಿ ಆದರೂ ತೋರಿಸ್ತಾ ಇಲ್ಲ ಅವರು ಎಂದರೂ ಇಶ್ಯೂ ಆದರೆ ನಿಮ್ಮ ತಾಲೂಕು ಆಫೀಸಿಗೆ ಹೋಗಿ ಭೇಟಿ ನೀಡಿ ಶ್ಯೂರ್ ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ನಿಮ್ಮ ಆಧಾರ್ ಮ್ಯಾಚಿಂಗ್ ಇಶ್ಯೂ ಕೂಡ ಸಾಲ್ವ್ ಆಗಿ ನಿಮಗೆ ಸ್ಟೇಟಸ್ ಕೂಡ ತೋರಿಸ್ತದೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್